ಈ ಲೆಕ್ಕ ಎಲ್ಲಿಗೆ ಬಂದಿದೆ ಅಂದ್ರೆ ಐವತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಬಾಕಿ ಉಳ್ಕೊಂಡಿದೆ ಹಾಗಾದ್ರೆ ಜಿ ಎಸ್ ಟಿ ಕೊಡ್ಲೇ ಇಲ್ವೇನ್ರಪ್ಪ ಇವರು ಜಿ ಎಸ್ ಟಿ ಕೊಟ್ಟಿರೋದು ಬೇರೆ ಅನುಷ್ಠಾನ ನಷ್ಟವನ್ನ ಅನುಷ್ಠಾನ ನಷ್ಟವನ್ನ ಕೊಡದೇ ಇರೋದು ಬೇರೆ ಇವರೇನೇ ಬಿಡ್ತಾರೆ ಜಿ ಎಸ್ ಟಿ ಕೊಡ್ಲಿಲ್ವೇನ್ರಿ ವಾಪಸ್ಸು ಮೊನ್ನೆಲ್ಲ ಕ್ಲಿಯರ್ ಆಯ್ತಲ್ಲ ಅಂತಾರೆ ಅನುಷ್ಠಾನ ನಷ್ಟ ಅಂತ ಒಂದು ಭಾಗ ಐತಲ್ಲ ಅದನ್ನ ಯಾರು ಅಡ್ರೆಸ್ ಮಾಡ್ಲಿಲ್ಲ ಇದೆಲ್ಲ ಸೇರ್ಕೊಂಡೇ ಒಂದ್ ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಲೆಕ್ಕ ಹೇಳ್ತಿರೋದು ಇದಕ್ಕೆ ನಿಮ್ಮ ವಾದ ಏನು ಸತೀಶ್ ಅವರ ನೋಡಿ ಒಂದು ರಾಜ್ಯವನ್ನ ಸಮರ್ಪಕವಾಗಿ ನಡೆಸಬೇಕು ಅಂತ ಹೇಳಿದ್ರೆ ಒಂದು ಸರ್ಕಾರಕ್ಕೆ ಒಂದು ತೆರಿಗೆ ಅಂತಕ್ಕಂಥದ್ದು ಅತ್ಯವಶ್ಯಕತೆ ಈಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ನೋಡಿ ಇವತ್ತು ಒಂದು ಅಂಕಿಅಂಶ ಕಳೆದ ಐದು ವರ್ಷದ ಅಂಕಿಅಂಶ ನನಗೆ ರಾಜ್ಯಸಭೆಯಿಂದ ಆ ಬಂದಿರತಕ್ಕಂಥ ಒಂದು ಮಾಹಿತಿ ನನ್ನ ಹತ್ರ ಇದೆ ರಾಜ್ಯಸಭಾ ಇದರಲ್ಲಿ ಒಬ್ರು ಕೇಳ್ತಕ್ಕಂಥ ಪ್ರಶ್ನೆಗೆ ಸ್ಟೇಟ್ ಮಿನಿಸ್ಟರ್ ಫೈನಾನ್ಸ್ ಪಂಕಜ್ ಚೌಧರಿ ಅವರು ಒಂದು ತಿಂಗಳು ಕೊಟ್ಟಿರ್ತಕ್ಕಂಥ ಕಳೆದ ಐದು ವರ್ಷ ಭಾರತ ದೇಶದಲ್ಲಿ ಎಷ್ಟು ತೆರಿಗೆ ಕಲೆಕ್ಟ್ ಆಗಿದೆ ಯಾವ ಯಾವ ಅಂಶಗಳು ಎಲ್ಲೆಲ್ಲಿ ಹೋಗಿದೆ ಅಂತಕ್ಕಂಥದ್ದು ಬರ್ತದೆ ಜಿ ಎಸ್ ಟಿ ಕಲೆಕ್ಟ್ ಆಗೋ ಸಿಂಪಲ್ ಆಗಿ ಹೇಳ್ತೀನಿ ವೀಕ್ಷಕರಿಗೂ ಗೊತ್ತಾಗಬೇಕು ಜಿ ಎಸ್ ಟಿಯಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಒಟ್ಟಾರೆ ಅಮೌಂಟ್ ಅಲ್ಲಿ ಐವತ್ ಪರ್ಸೆಂಟ್ ಇಟ್ಕೊಳ್ತದೆ ಇನ್ನೊಂದು ಕಲೆಕ್ಟ್ ಆಗುತ್ತೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನು ಕಲೆಕ್ಟ್ ಆಗ್ತದೆ ಅದರಲ್ಲಿ ನಮಗೆ ಮೊದಲನೇ ಇದ್ರಲ್ಲಿ ಅಂದ್ರೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಹಣಕಾಸು ಆಯೋಗದಲ್ಲಿ ನಲವತ್ತ ಪರ್ಸೆಂಟ್ ನಿರ್ಧಾರ ಮಾಡಿದ್ರು ಈ ಹದಿನೈದನೇ ಹಣಕಾಸು ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದು ಬಂದು ಜನಸಂಖ್ಯೆ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಜನಸಂಖ್ಯೆ ಆಧಾರದ ಮೇಲೆ ಕಡಿಮೆ ಬರ್ತದೆ ಅಂದ್ರೆ ಈ ಹಣಕಾಸು ಆಯೋಗ ರಚನೆ ಆಗ್ಬೇಕಾದ್ರೆ ಏನಿರ್ತದೆ ಅಂದ್ರೆ ಎರಡು ವರ್ಷ ಅಂದ್ರೆ ಇವರು ಬಂದು ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೂ ಒಂದು ಹಣವನ್ನ ನಿರ್ಧಾರ ಮಾಡಲಿಕ್ಕೆ ಅದರ ಎರಡು ಮೂರು ವರ್ಷದ ಹಿಂದೆನೆ ಒಂದು ಆಯೋಗವನ್ನ ರಚನೆ ಮಾಡಿರ್ತದೆ ಅವತ್ತಿನ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ಹತ್ತೊಂಬತ್ತರ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಗ್ತದೆ ಅವತ್ತಿನ ಈ ಆಡಳಿತದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ